ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಆಗುವ ಲಾಭಗಳೇನು ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಕೂಡ ಮಾಡಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಮಂತ್ರಗಳು ಇವೆ ಇದನ್ನು ಸದುದ್ದೇಶ ಹಾಗೂ ಒಳ್ಳೆಯ ಮನಸ್ಸಿನಿಂದ ಪಠನೆ ಮಾಡಿದರೆ ಆಗ ಖಂಡಿತವಾಗಿಯೂ ಆ ಮಂತ್ರದ ಫಲವು ಸಿಕ್ಕೇ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಮಂತ್ರಗಳಲ್ಲಿ ಮಹಾಮೃತ್ಯುಂಜಯ ಮಂತ್ರವು ಕೂಡ ಒಂದಾಗಿದೆ ಈ ಮಂತ್ರವು ವೇದಗಳ ಹೃದಯವೆಂದು ಹೇಳಲಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರವು ನಾಲ್ಕು ವೇದಗಳ ಕೆಲವೊಂದು ಭಾಗಗಳಲ್ಲಿ ಕಂಡುಬರುತ್ತದೆ ಶುಕ್ರಾಚಾರ್ಯರಿಗೆ ಈಶ್ವರ ದೇವರು ಸ್ವತಃ ಈ ಮಂತ್ರವನ್ನು ಕಲಿಸಿದರು ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ ರಾಕ್ಷಸರ ಗುರುವಾಗಿದ್ದ ಶುಕ್ರಾಚಾರ್ಯರು ಸಾವನ್ನು ಗೆದ್ದು ಬರುವ ಮಂತ್ರವನ್ನು ಶಿವನಿಂದ ಪಡೆದಿದ್ದರು ಆದರೆ ವಸಿಷ್ಠ ಋಷಿಮುನಿಗಳು ದೀರ್ಘವಾದ ತಪಸ್ಸಿನ ಮೂಲಕ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಡೆದು ಅದನ್ನು ಲೋಕ ಕಲ್ಯಾಣಾರ್ಥವಾಗಿ ಬಳಸಿಕೊಂಡರು ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾವರ್ಕಮೀವ ಬಂಧಂ ಮೃತ್ಯುರ ಮೋಕ್ಷಂ ಅಮೃತಃ ಮಹಾಮೃತ್ಯುಂಜಯ ಮಂತ್ರದ ಅರ್ಥ ಎಲ್ಲ ಮೂರು ಲೋಕಗಳಲ್ಲಿ ಮೂರು ಕಣ್ಣಿನ ದೇವ ಸಕಲ ಜೀವಿಗಳನ್ನು ಪೋಷಿಸುವವನು ಮಾಗಿದ ಸೌತೆಕಾಯಿ ಬಳ್ಳಿಯಿಂದ ಬಿಡುಗಡೆ ಆಗುವಂತೆ ನನ್ನನ್ನು ಸಾವಿನಿಂದ ಅಮರತ್ವವು ಬಿಡಿಸಲಿ ಇದು ಮಹಾಮೃತ್ಯುಂಜಯ ಮಂತ್ರದ ಅರ್ಥವಾಗಿದೆ ಮಹಾಮೃತ್ಯುಂಜಯ ಮಂತ್ರವು ಒತ್ತಡ ಮತ್ತು ಭೀತಿಯಿಂದ ಮನಸ್ಸನ್ನು ಮುಕ್ತಗೊಳಿಸುತ್ತದೆ ಮಹಾಮೃತ್ಯುಂಜಯ ಮಂತ್ರವು ಸೂಕ್ಷ್ಮ ಮನಸ್ಸಿನ ಮೇಲೆ ಕೆಲಸ ಮಾಡುವಲ್ಲಿ ಒಂದು ಅದ್ಭುತವಾದ ಗುಣವನ್ನು ಹೊಂದಿದೆ ಇದು ಭೀತಿಯನ್ನು ಹೋಗಲಾಡಿಸುವುದು ಮತ್ತು ಮನಸ್ಸನ್ನು ಒತ್ತಡದಿಂದ ಮುಕ್ತಗೊಳಿಸುವುದು ಈ ಮಂತ್ರವನ್ನು ನೀವು ಪಠಿಸಬಹುದು ಇದನ್ನು ಪಠಿಸಲು ಸರಿಯಾದ ಸಮಯ ಮುಂಜಾನೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಮಹಾಮೃತ್ಯುಂಜಯ ಮಂತ್ರವನ್ನು ಮುಂಜಾನೆ ಒಂದು ನೂರ ಎಂಟು ಸಲ ಪಠಿಸಬೇಕು ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿದ ನಂತರ ಶಿವನ ಫೋಟೋ ಇರುವತ್ತ ಮುಖವನ್ನು ಮಾಡಿ ಅಥವಾ ಈಶ್ವರಲಿಂಗದ ಮುಂದೆ ಕುಳಿತು ಸುಮಾರು ಒಂದು ನೂರ ಎಂಟು ಸಲ ಈ ಮಂತ್ರವನ್ನು ಪಠಿಸಬೇಕು ನೀವು ನಲವತ್ತು ದಿನಗಳವರೆಗೆ ಹೀಗೆ ಮಾಡಿದರೆ ಆಗ ಖಂಡಿತವಾಗಿಯೂ ಪರಿಹಾರ ಸಿಕ್ಕೇ ಸಿಗುತ್ತದೆ ಮತ್ತು ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನ ಪಡೆಯಲು ಸಹಾಯವಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದು ಪರೀಕ್ಷೆಯ ಭೀತಿ ನಿವಾರಿಸುವುದು ಅಲ್ಲದೆ ಪರೀಕ್ಷೆಯನ್ನು ತುಂಬಾ ಧೈರ್ಯವಾಗಿ ಎದುರಿಸಲು ನೆರವಾಗುತ್ತದೆ ಇದು ಏಕಾಗ್ರತೆ ಗಮನ ಮತ್ತು ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ ಮನಸ್ಸಿನಲ್ಲಿ ಇರುವ ಎಲ್ಲ ಅಸ್ಥಿರವನ್ನು ನಿವಾರಣೆ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡೆಯಲು ಸಹಾಯವಾಗುತ್ತದೆ ಮುಂಜಾನೆ ಎದ್ದು ಸ್ನಾನ ಮಾಡಿದ ನಂತರ ಶಿವನ ಮೂರ್ತಿ ಅಥವಾ ಫೋಟೋದ ಮುಂದೆ ಕುಳಿತು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಓದುವುದರಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅದು ನಿವಾರಣೆಯಾಗುತ್ತದೆ ಶಾಲೆಗೆ ಹೋಗುವ ಮೊದಲು ಮೂರು ಸಲ ಈ ಮಂತ್ರವನ್ನು ಪಠಿಸಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಮಲಗುವ ಮೊದಲು ಇದನ್ನು ಮೂರು ಸಲ ಪಠಿಸಬೇಕು ಈ ಮಂತ್ರವು ಸಾಲದಿಂದ ಮುಕ್ತರಾಗಲು ಮತ್ತು ಹಣ ಮರಳಿ ಬರಲು ಕೂಡ ಸಹಾಯವಾಗುತ್ತದೆ ಜೀವನದಲ್ಲಿ ಹಣ ಎನ್ನುವುದು ಅತಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಸಾಲದಿಂದಾಗಿ ನಿಮ್ಮ ಮನಸ್ಸಿನ ಶಾಂತಿ ಕೆಡಬಹುದು ಮತ್ತು ಒತ್ತಡಕ್ಕೆ ಕೂಡ ಸಿಲುಕಬಹುದು ನಿದ್ರೆ ಇಲ್ಲದೇ ಇರುವುದು ಜೀವನದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಆತ್ಮಹತ್ಯೆಗೆ ಮುಂದಾಗುವುದು ಜೀವನದ ಧನಾತ್ಮಕ ಅಂಶದ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಲು ವಿಫಲವಾಗುವುದು ಇವು ಸಾಲದ ಕೆಲವೊಂದು ಪರಿಣಾಮಗಳು ಸಾಲವು ನಿಮ್ಮನ್ನು ಖಂಡಿತವಾಗಿಯೂ ಚಿಂತೆಗೀಡು ಮಾಡುತ್ತದೆ ಅದೇ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿದರೆ ಸಾಲದಿಂದ ಮುಕ್ತಿಯನ್ನು ಪಡೆದು ನಿಮ್ಮ ಹಣವು ಮರಳಿ ಬರುವುದು ಬೆಳಿಗ್ಗೆ ನೀವು ಒಂದು ನೂರ ಎಂಟು ಸಲ ಈ ಮಂತ್ರವನ್ನು ಪಠಿಸಬೇಕು ಮತ್ತು ಅದೇ ರೀತಿ ಸಂಜೆ ಕೂಡ ಈ ಮಂತ್ರವನ್ನು ಒಂದು ನೂರ ಎಂಟು ಸಲ ಪಠನೆ ಮಾಡಬೇಕು ಈ ರೀತಿ ಮಾಡಿದರೆ ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಖಂಡಿತವಾಗಿಯೂ ಸುಧಾರಣೆ ಆಗುವುದು ನಿಮ್ಮ ಆದಾಯ ಹೆಚ್ಚುವುದು ಮತ್ತು ಆತ್ಮವಿಶ್ವಾಸವೂ ಕೂಡ ಮರಳಿ ಬರುತ್ತದೆ ವೃತ್ತಿ ಬದುಕಿನಲ್ಲಿ ಯಶಸ್ವಿಯಾಗಲು ಕೂಡ ಈ ಮಹಾಮೃತ್ಯುಂಜಯ ಮಂತ್ರ ಸಹಾಯ ಮಾಡುತ್ತದೆ ಪ್ರತಿಯೊಬ್ಬರ ವೃತ್ತಿ ಬದುಕಿನಲ್ಲಿ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತದೆ ಆದರೂ ಕಚೇರಿಗಳಲ್ಲಿ ಕೆಲವೊಂದು ಸಲ ವೃತ್ತಿಪರ ವೈಷಮ್ಯಗಳು ಇದ್ದೇ ಇರುತ್ತವೆ ಇದರಿಂದಾಗಿ ನಿಮಗೆ ಬಡ್ತಿ ಹಾಗೂ ಸಂಬಳ ಹೆಚ್ಚಳಕ್ಕೆ ತೊಂದರೆ ಆಗುತ್ತಿರಬಹುದು ನಿಮ್ಮ ಹಾದಿಗೆ ತೊಂದರೆ ಆಗುತ್ತಿರುವುದನ್ನು ತಪ್ಪಿಸಲು ಮೃತ್ಯುಂಜಯ ಪಠಿಸಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಿಕೊಳ್ಳಿ ನಿಮ್ಮ ವೃತ್ತಿಪರ ಯಶಸ್ಸು ಮತ್ತು ಪ್ರಗತಿಯನ್ನು ಸಹಿಸದೇ ಇರುವಂತಹ ಹಲವಾರು ಜನರು ಇರಬಹುದು ಇದರಿಂದ ನಿಮ್ಮ ಸಾಧನೆಗೆ ಅಡ್ಡಿಯಾಗುತ್ತಿರಬಹುದು ಪ್ರತಿನಿತ್ಯವೂ ನೀವು ಬೆಳಿಗ್ಗೆ ಐವತ್ನಾಲ್ಕು ಸಲ ಮತ್ತು ಸಂಜೆಯ ವೇಳೆ ಐವತ್ನಾಲ್ಕು ಸಲ ಈ ಮಂತ್ರವನ್ನು ಪಠಿಸಬೇಕು ನಿಮ್ಮ ದೈನಂದಿನ ಕೆಲಸಗಳನ್ನು ಆರಂಭಿಸುವ ಮೊದಲು ಈ ಮಂತ್ರವನ್ನು ಮೂರು ಸಲ ಪಠನೆ ಮಾಡಬೇಕು ನಿಮ್ಮ ಶತ್ರುಗಳು ಸೂರ್ಯನ ಬೆಳಕಿನಡಿಯಲ್ಲಿ ಮಂಜು ಕರಗುವಂತೆ ನಾಶವಾಗುತ್ತಾರೆ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಂಥ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು